ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ ತಮ್ಮ SSP ID ಗೊತ್ತಿಲ್ಲ, ಇಲ್ಲ ಪಾಸ್ವರ್ಡ್ ಗೊತ್ತಿಲ್ಲ, ಇಲ್ಲ ID ಗೊತ್ತಿರ ಪಾಸ್ವರ್ಡ್ ಗೊತ್ತಿರಲ್ಲ. ಬಟ್ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ ಎರಡೂ ಕೂಡ ಗೊತ್ತಿರಲ್ಲ, SSP ID ಕೂಡ ಪಾಸ್ವರ್ಡು. ಈ ವಿಡಿಯೋ ನಾನು ಹೇಳಿದ್ರೆ ನಾನು SSP ID ಮತ್ತು ಪಾಸ್ವರ್ಡ್ನ ಹೇಗೆ ರಿಕವರಿ ಮಾಡೋದು, ನಿಮ್ಮ SSP ID ಮತ್ತು ಪಾಸ್ವರ್ಡ್ನ ಹೇಗೆ ಪಡ್ಕೊಳ್ಳೋದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದೊಂದು ಲೈಕ್ನ ಮಾಡಿ. ಮೊದಲೇ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಯಾರು ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಥವಾ SSP ವೆಬ್ಸೈಟಿಗೆ ಹೋಗಿ ಅಲ್ಲಿ ಹೊಸ ಖಾತೆಯನ್ನು ಸೂಚಿಸಲು ಕ್ಲಿಕ್ ಮಾಡಿ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಮೊದಲು ನಿಮ್ಮ ಖಾತೆಯನ್ನು ಕ್ರಿಯೇಟ್ ಮಾಡಿ, ಆಮೇಲೆ ನಿಮ್ಮ ಖಾತೆ ಲಾಗಿನ್ ಆಗಿ ಆಮೇಲೆ ನೀವು SSP ಅಪ್ಲೈ ಮಾಡೋಕ್ಕಾಗುತ್ತೆ. ಫಾರ್ ಫ್ರೆಷರ್ಸ್ ಓನ್ಲಿ, ಮತ್ತು ಯಾರು ಫ್ರೆಷರ್ಸ್ ಅಲ್ಲ ಅವರು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ರಿನ್ಯೂವಲ್ ಮಾಡೋಕ್ಕೆ ಡೈರೆಕ್ಟ್ ಜಸ್ಟು ನೀವು SSP ID ಪಾಸ್ವರ್ಡ್ ಗೊತ್ತಿರಬೇಕಾಗುತ್ತೆ. ಇವತ್ತೇ ನೋಡಿದರೆ SSP ID ಹೇಗೆ ಪಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಜಸ್ಟ್ ನೀವು SSP ವೆಬ್ಸೈಟ್ ಓಪನ್ ಮಾಡಿ, ಅಲ್ಲಿ ನಿಮ್ಮ ಖಾತೆಯನ್ನು ಸೂಚಿಸಿದ್ದು ಅಥವಾ ಹೊಂದಿದ್ದು ಅಂತೇಳಿ ಫಸ್ಟ್ನೇ ಆಪ್ಷನ್ ಇದೆ ನೋಡಿ. ಫಸ್ಟ್ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ನಿಮ್ಮ ಕಣ್ಣು ಮುಂದೆ ತೋರಿಸ್ತಿದ್ದೀನಿ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ವಿದ್ಯಾರ್ಥಿ ಲಾಗಿನ್ ಅಂತಕ್ಕಂಥದ್ದು ನೋಡಿ, ಅಥವಾ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ ಇಂಗ್ಲೀಷಲ್ಲಿ, ಅಥವಾ ವಿದ್ಯಾರ್ಥಿ ಲಾಗಿನ್ ಅಂತ ಇರುತ್ತೆ. ಆ ವಿದ್ಯಾರ್ಥಿ ಲಾಗಿನ ಕ್ಲಿಕ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ನಂತರ ವಿದ್ಯಾರ್ಥಿ ಲಾಗಿನ್ ಕ್ಲಿಕ್ ಮಾಡಿ, ನಂತರ ಸ್ಕ್ಯಾನ್ ಮಾಡಿ ಬಂದುಬಿಟ್ಟು ಇಲ್ಲ ನಿಮ್ಮ ವಿದ್ಯಾರ್ಥಿ ID ತಿಳಿಯಿರಿ ಅಂತ ಹೇಳಿ ಇರ್ತದೆ. ಮತ್ತೆ ನೋಡಿ ನಿಮ್ಮ ವಿದ್ಯಾರ್ಥಿ ಲಾಗಿನ್ ಮೇಲೆ ಸ್ಕ್ರಾಲ್ ಡೌನ್ ಮಾಡಿ, ಅಲ್ಲಿ ಕ್ಲಿಕ್ ಮಾಡಿ, ನಂತರ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ನಿಮ್ಮ ವಿದ್ಯಾರ್ಥಿ ID ತಿಳಿಯಿರಿ ಅಂತ ಇರ್ತದೆ. ಆ ವಿದ್ಯಾರ್ಥಿ ID ತಿಳಿಯಿರಿ ಅಂತ ಆ ಟೈಮ್ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಪ್ಲೀಸ್ ಎಂಟರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಬರ್ತದೆ. ನಿಮ್ಮದು ಯಾವ ಮೊಬೈಲ್ ನಂಬರ್ ಇರುತ್ತೆ, ನಿಮ್ಮದು ಯಾವ ಮೊಬೈಲ್ ನಂಬರ್ SSP ರಿಜಿಸ್ಟರ್ ಇರ್ತದನ್ನ ಜಸ್ಟ್ ಓನ್ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಗೆಟ್ ಸ್ಟೂಡೆಂಟ್ ID ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ SSP ID ಬರ್ತದೆ. ನಿಮ್ಮ SSP ID ಬರ್ತದೆ, ಅದನ್ನು ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ನೋಟ್ ಆನ್ ಮಾಡಿ ನಂತರ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ SSP ID ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಕೂಡ ಎಂಟ್ರಿ ಮಾಡ್ತೀನಿ. SSP ID ಎಂಟ್ರಿ ಮಾಡಿ ಇಲ್ಲಿ ಪಾಸ್ವರ್ಡ್ ಮರೆತಿರುವುದು ಅಂತ ಬರ್ತದೆ, ಪಾಸ್ವರ್ಡ್ ಫರ್ಗಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಏನಂತ ಏನೋ ಹೆಂಗೆ ಪ್ರೊಸೀಜರ್ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಅಲ್ಲಿ ನೀವು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಆಪ್ಷನ್ ಕೊಟ್ಟಿರ್ತಾರೆ, ನಿಮ್ಮ ಹೆಸರನ್ನು ಎಂಟ್ರಿ ಮಾಡಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಅಥವಾ ನಿಮ್ಮ SSP ID ಎಂಟ್ರಿ ಮಾಡಿ OTP ಬರುತ್ತೆ, ಅಂದರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತದೆ. ಆ OTPನ ಎಂಟ್ರಿ ಮಾಡಿ ನೀವು ಜಸ್ಟ್ ಒಂದು 8 to 15 ಡಿಜಿಟ್ನ ಒಂದು ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡಿ, ಆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಜಸ್ಟ್ ಲಾಗಿನ್ ಆಗೋಗುತ್ತೆ. ಲಾಗಿನ್ ಆಗಿ ಮತ್ತೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸಿಂಪಲ್ ಸ್ಟೆಪ್ಸು. ಸ್ಟೂಡೆಂಟ್ ಲಾಗಿನ್ ಡೀಟೇಲ್ಸ್ ಸಿಗುವಾಗಿ ಅಲ್ಲಿ ನಿಮ್ಮ ನಂಬರ್ ಎಂಟ್ರಿ ಮಾಡಿ, ನಿಮ್ಮ ID ತಗೊಂಡು ID ನಲ್ಲಿ ಸಬ್ಮಿಟ್ ಮಾಡಿ, ಅಲ್ಲಿ ನಿಮ್ಮ ಸಬ್ಮಿಟ್ ಮಾಡಿದ ನಂತರ ಅಂದ್ಬಿಟ್ಟು ಇಲ್ಲಿ ವಿದ್ಯಾರ್ಥಿ ಲಾಗಿನ್ ಹೋಗಿ, ಮತ್ತೆ ಹೇಳ್ತೀನಿ ವಿದ್ಯಾರ್ಥಿಗಳ ಕೇಳಿಸ್ಕೊಳ್ಳಿ, ವಿದ್ಯಾರ್ಥಿ ಲಾಗಿನ್ ಹೋಗಿ ಅಲ್ಲಿ ನಿಮ್ಮ SSP ID ಬರ್ತದೆ, ಅದನ್ನು ಕ್ಲಿಕ್ ಮಾಡಿ, ನಂತರ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಪಾಸ್ವರ್ಡ್ ಮರೆತೀರಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಇಲ್ಲಿ ಬಳಕೆದಾರ ಹೆಸರು ಅಂತ ಕೇಳಿದ್ರೆ ಬಳಕೆದಾರ ಹೆಸರು ಜಾಗದಲ್ಲಿ ನಿಮ್ಮ SSP ID ಎಂಟ್ರಿ ಮಾಡಿ, ಅಥವಾ OTP ಪಡೆಯಿರಿ ಅಂತ ಬರ್ತದೆ. ಆಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ. ಆ OTPನ ಎಂಟ್ರಿ ಮಾಡಿ ನೀವು ಜಸ್ಟ್ ನಿಮ್ಮ ಹೊಸ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಾಗುತ್ತೆ. ಹೊಸ ಪಾಸ್ವರ್ಡ್ ಚೇಂಜ್ ಮಾಡಿದ ತಕ್ಷಣ ನಿಮ್ಮ ಮೆಸೇಜ್ ನಿಮ್ಮ ಮೊಬೈಲ್ನ ಮೆಸೇಜ್ ಇನ್ಬಾಕ್ಸಿಗೆ ನಿಮ್ಮದು ಯೂಸರ್ ID ಮತ್ತು ಪಾಸ್ವರ್ಡ್ ಎರಡು ಕೂಡ ಬರ್ತದೆ, ನಿಮ್ಮ SSP ID ಮತ್ತು ಪಾಸ್ವರ್ಡ್ ಎರಡು ಕೂಡ ಬರ್ತದೆ. ಆಮೇಲೆ ನೀವು ಜಸ್ಟ್ ಲಾಗಿನ್ ಆಗ್ಬೋದು. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸು. ವಿಡಿಯೋ ಇಷ್ಟದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.